ತಾಲೂಕಿನ ಐಗಳಿ ಗ್ರಾಮದಲ್ಲಿ ಶಿವಶರಣ ಹೂಗಾರು ಮಾದಯ್ಯನವರ ಜಯಂತಿ ಉತ್ಸವ ಜರುಗಿತು. ಶನಿವಾರದಂದು ಐಗಳಿಯ ಕೆನರಾ ಬ್ಯಾಂಕ್ ಹತ್ತಿರ ಇರುವ ಶಿವಶರಣ ಮಾದಯ್ಯನವರ ಸರ್ಕಲ್ಗೆ ಪೂಜೆ ಸಲ್ಲಿಸಿದ್ರು. ಇದೇ ವೇಳೆಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ 2022ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರು ಪುಂಡಲಿಕ್ ಮಾದರ್ ಹಾಗೂ MBBS ತೇರ್ಗಡೆ ಹೊಂದಿದ ಐಗಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹಾಜರಾದ ಡಾಕ್ಟರ್ ಸಂತೋಷ್ ಹೂಗಾರ್ ಅವರನ್ನು ಗುರುವಾರ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಮಾಜಿ ಶಾಸಕರಾದ ಶಹಜಾನ್ ಡೊಂಗರ್ಗಾವ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಎಸ್ ನೇಮಗೌಡರ್, ಶಂಕರ್ಗೌಡ ಪೊಲೀಸ್ ಪಾಟೀಲ್, ಶಿವಾನಂದ್ ಸಿಂಧೂರ್, ಅಪ್ಪಾಸಾಬ್ ಪಾಟೀಲ್, ರಾಜಪ್ಪ ಪೂಜಾರಿ ಅಧ್ಯಕ್ಷರು, ಅತನಿ ತಾಲೂಕು ಎಎಸ್ ನಾಯಕ್ ಬಸಪ್ಪ ಪೂಜಾರಿ, ಮೊಳೇಶ್ವರ್ ನೇಮಗೌಡ್ ಬಸಗೌಡ ಬಿರಾದರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಪ್ಪಾಸಾಬ್ ತೇಲ್ಸಂಗ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾದಯ್ಯನವರ ಫೋಟೋಗೆ ಪೂಜೆ ಸಲ್ಲಿಸಿದರು. ಇನ್ನು ಜಗದೀಶ್ ಕುರುಬು ಸ್ವಾಗತಿಸಿ ವಂದಿಸಿದರು. ಇವರೆಲ್ಲ ಸಮಾಜದ ಬ್ಯಾಂಕುಗಳನ್ನು ತಿದ್ದಿ ಇವರನ್ನ ಸನ್ಮಾನಿಸುವ ಸಲುವಾಗಿ, ಒಳ್ಳೆಯ ನಾಗರಿಕರನ್ನಾಗಿ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದ್ದರು. ಅಂತ ಅನೇಕ ಬಸವಾದಿ ಶರಣರ ಬಸವಾನಂದರ ಯಾರೋ ಮಠಾಧೀಶರು ಸ್ವಾಮಿಗಳು ಮಾತಾಡಲಿಕ್ಕೆ ಚಾಲು ಮಾಡಿದ್ರೆ ಪ್ರಥಮದಲ್ಲಿ ವಿಶ್ವಗುರು ಬಸವಣ್ಣ ಮತ್ತು ಬಸವಾದಿ ಶರಣರಿಗೆ ಸ್ಮರಿಸಿ ನೆನೆಸಿ ನಮಸ್ಕಾರ ಮಾಡಿ ಚಾಲು ಮಾಡುತ್ತೆ ಅಂತ ಹೇಳ್ತಾರೆ. ಈ ಭಾರತ ದೇಶದೊಳಗೆ ಇತಿಹಾಸದೊಳಗೆ ಎಲ್ಲಕ್ಕಿಂತ ದೊಡ್ಡ ಕ್ರಾಂತಿ ಮತ್ತು ಮಹತ್ವಪೂರ್ಣವಾಗಿರುವಂಥದ್ದು ಸಮಾಜ ಸುಧಾರಣೆ ಆಗಿರುವಂಥ ಬಸವಣ್ಣ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಏನೇನು ಬೇರೆ ಬೇರೆ ಧರ್ಮ ಇವೇನೇನೋ ಬಂದು ಹೋಗಿತ್ತು, ಅನೇಕ ಅವರವ್ರ ಪ್ರಕಾರ ಅವರು ಏನೇನೋ ಮಾಡ್ಕೊಂಡಿದ್ದು ವಿಷಯ ಅದರಾಗೆಲ್ಲ ಧರ್ಮ, ಆದರೆ ಧರ್ಮಗಳು ಒಳ್ಳೆಯದನ್ನು ಹೇಳವ. ಕೆಲವೊಂದು ಲೋಪದೋಷಗಳು, ಆ ಲೋಪದೋಷಗಳಲ್ಲಿ ಕೆಲವೊಂದು ಮೂಢನಂಬಿಕೆಗಳು, ಆ ಮೂಢನಂಬಿಕೆಗಳ ಪ್ರಕಾರ ಸಂಪ್ರದಾಯಗಳು ಆಚಾರ ವಿಚಾರಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಇತ್ತು. ಈಗ ಬಾಲವಿವಾಹ ಮಾಡುವಂಥದ್ದಾಗಲಿ, ಸತಿ ಸಹಗಮನ ಅನ್ನುವಂಥದ್ದಾಗಲಿ, ಪಶುಬಲಿ ಕೊಡುವಂಥದ್ದು, ಮರ್ಯಮಲ್ಲಿ ಕೊಡುವಂಥದ್ದು, ಇದು ಏನಾಯಿತು, ಕೆಲವೊಂದು ಮೂಢನಂಬಿಕೆಗಳು ಏನಿದೆ ಅದು ಬಸವಣ್ಣವರ ಕಾಲಕ್ಕೆ ಎಲ್ಲ ಮೂಢನಂಬಿಕೆಗಳನ್ನು ಮಾಡಿ ಅವರು ಒಂದು ಸಾಮಾಜಿಕ ಕ್ರಾಂತಿ ಏನು ಮಾಡ್ಯಾರಲ್ಲ, ಇದು ಏನು ಸಾಮಾನ್ಯ ವಿಷಯ ಇಲ್ಲ, ಇದು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಆಗಿರುವಂಥದ್ದು ಅಂದರೆ ಅವರು ವಿಶ್ವಗುರು ಅಂತಾರೆ. ಆ ಕಾಲಕ್ಕೆ ಏನು ಬೇರೆ ಬೇರೆ ವೃತ್ತಿ ಮಾಡೋರಿಗೆ ಬೇರೆ ಬೇರೆ ವೃತ್ತಿ ಮಾಡೋರನ್ನ ಎಲ್ಲ ಒಂದು ತಮ್ಮ ಆ ಸತ್ಸಂಗಗಳನ್ನು ನಿರ್ಮಾಣ ಮಾಡಿದರಲ್ಲಿ ನೂಲಿ ಚಂದಯ್ಯ, ಮಾದಯ್ಯ, ಹರಳಯ್ಯ ಅನೇಕ ಶರಣರು ಬಸವಣ್ಣನವರ ಕೈ ಜೋಡಿಸ್ತಾ ಇದ್ರು. ನೂಲಿ ಚಂದಯ್ಯಂದು ಒಂದು ದಿವಸ ಲಿಂಗ ಕಳಿತು, ಲಿಂಗ ಕಳೆದಾಗ ಲಿಂಗ ಹುಡುಕಾಡ್ಲಿಕ್ಕೆ ಹೋಗಲಿಲ್ಲ. ಆ ಲಿಂಗಪ್ಪ ಏನು ಮಾಡಿದ ಅಂದ್ರೆ ನೂಲಿ ಚಂದಯ್ಯಗ ಈ ಮಾದಯ್ಯಗ ಮತ್ತು ಹರಳಯ್ಯಗ ಭೇಟಿ ನೋಡಪ್ಪ, ಲಿಂಗ ತಗೋವಲ್ಲ, ನಾನು ಕಟ್ಕೋವಲ್ಲ, ಇಲ್ಲೇ ಒಗೆದು ಬಿಟ್ಟನು, ಮತ್ತು ನಾ ಕಳೆದನ್ನ ತಪ್ಪಾಗೈತಿ, ಅದಕ್ಕೆ ಕ್ಷಮಿಸು, ಅವ್ರನ್ನ ಕಟ್ಟುವಾತ್ ಹೇಳೋಣ ಅಂತ ಹೇಳಿ ಅವ್ ಮಾದಯ್ಯನವರಿಗೆ ಮತ್ತು ಹಳೆಯಲ್ಲಿ ಹೇಳಿದ್ರು. ವಸೀಲಿ ಹತ್ಬೇಕಾಗ್ತದೆ ಇನ್ಫ್ಲೂಯನ್ಸ್ ಸಚಿವ ಆ ರೀತಿ ಹಚ್ಚಿ ಕೇಳಕ್ಕೆ ಹೋದ್ರು ಚಂದಯ್ಯನ. ನನ್ನ ಕೇಳಾಗಿಂದ ನನಗೇನು ಹೋಗಂದಿಲ್ಲ ಅವಾಗ, ಮತ್ತು ನನ್ನ ಕಾಯಕದಲ್ಲಿ ತೊಡಗಿ ನಾವು ಕಟ್ಕೋಬೇಕಂತ ನನಗೆ ಅವಶ್ಯ ಇಲ್ಲ ಅಂತ ಅವ್ನು ಚಂದಯ್ಯ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ ನ್ಯೂಸ್, ಐಗಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.